ಶ್ರಾವಣದ ಶನಿವಾರ ದಿನದಂದು ಮೊಸರಿನ ಜೊತೆಗೆ ಈ ಪದಾರ್ಥಗಳನ್ನ ಬೆರೆಸಿ ತಿನ್ನೋದ್ರಿಂದಾಗಿ ನಿಮ್ಮ ಜಾತಕದಲ್ಲಿ ಅನ್ನುವಂತಹ ದೋಷಗಳೇನಿದೆ ಆ ಜಾತಕದ ದೋಷಗಳು ಬದಲಾವಣೆ ಆಗ್ತದೆ. ಹಾಗೆಯೇ ನೀವು ಬೇಡ ಅಂದ್ರೂ ಕೂಡ ನಿಮ್ಮ ಮನೆಗೆ ಸಿರಿ ಸಂಪತ್ತುಗಳು ನಿಮ್ಮನ್ನ ಬಂದು ಆವರಿಸ್ಕೊಳ್ತವೆ. ಹೌದು, ಹಾಗಾದ್ರೆ ಆ ಸಿರು ಸಂಪತ್ತುಗಳು ವೃದ್ಧಿ ಆಗಬೇಕು ಅಂದ್ರೆ, ಜಾತಕದಲ್ಲಿನ ದೋಷಗಳು ನಿವಾರಣೆ ಆಗಬೇಕು ಅಂದ್ರೆ, ಶನಿವಾರ ದಿನದಂದು ಯಾವ ರೀತಿಯಾಗಿ ಮೊಸರಿಗೆ ಈ ಎರಡು ಪದಾರ್ಥಗಳನ್ನ ಬರೆಸಿ ತಿನ್ನಬೇಕು ಅಂದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಶ್ರಾವಣ ಶನಿವಾರ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಹಿಂದೂ ಸನಾತನ ಧರ್ಮದಲ್ಲಿ ವಿಶೇಷವಾದಂತಹ ಒಂದು ಏನು ಅನ್ನುವಂಥದ್ದು ಆ ಒಂದು ಆಚರಣೆ ಅನ್ನೋದಲ್ಲೇ. ಶ್ರಾವಣ ಶನಿವಾರ ಮಾಡುವಂಥವರಿದ್ದಾರೆ, ವೆಂಕಟೇಶ್ವರ ಸ್ವಾಮಿಯನ್ನ ವಿಷ್ಣುವನ್ನ ಈ ರೀತಿಯಾಗಿ ಆರಾಧನೆ ಮಾಡುವಂತಹದ್ದು ಶ್ರಾವಣದ ಶನಿವಾರದ ದಿನಗಳಲ್ಲಿ. ಶ್ರಾವಣದ ಶನಿವಾರ ಅಂತ ಹೇಳಿ ಉಪವಾಸವಿರುವಂಥದ್ದು, ಇಡೀ ಶ್ರಾವಣ ಪೂರ್ತಿ ಮಾಂಸಾಹಾರವನ್ನು ತ್ಯಜಿಸುವಂತಹ ಕ್ರಮಗಳನ್ನು ಮಾಡುವಂಥದ್ದು. ಯಾಕೆಂದ್ರೆ ಇದು ವಿಷ್ಣು ದೇವರು ಹುಟ್ಟಿದಂತಹ ಒಂದು ಮಾಸ ಅಥವಾ ಆ ಒಂದು ಹುಟ್ಟಿದಂತಹ ನಕ್ಷತ್ರ ಶ್ರವಣ ನಕ್ಷತ್ರದ ಈ ಒಂದು ಮಾಸ ಅನ್ನೋದು ಬಹಳ ಪವಿತ್ರಮಯವಾದ ಮಾಸ ಅಂತ ಹೇಳಿ ಈರ್ದಂತಹ ಕ್ರಮಗಳನ್ನು ಅನುಸರಿಸುವಂತದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಕಂಡಿದ್ದೇವೆ. ಅದೇ ರೀತಿಯಾಗಿ ನಮಗೆ ಜಾತಕದಲ್ಲಿನ ಕೆಲವೊಂದು ದೋಷಗಳಿದ್ದಾಗ, ಇಂತಹ ದೋಷಗಳು ಬಂದಾಗ ನಮಗೆ ಏನು ಮಾಡಿದ್ರು ಕೂಡ ಕೈ ಎತ್ತೋದಿಲ್ಲ, ಬಾಯಿ ಎತ್ತೋದಿಲ್ಲ, ಏನು ಮಾಡಿದ್ರು ಕೂಡ ನಮಗೆ ಸರಿ ಬರ್ತಾ ಇರೋದಿಲ್ಲ, ಎಲ್ಲವೂ ಕೂಡ ಅಡೆತಡೆಗಳಾಗ್ತಾ ಇರುತ್ತೆ, ಅಥವಾ ಅರ್ಧದಲ್ಲೇ ಕೆಲಸಗಳು ನಿಂತು ಹೋಗ್ತಾ ಇರುತ್ತೆ, ನಾವು ಅನ್ಕೊಂಡಂತಹ ಮಟ್ಟಕ್ಕೆ ನಾವು ನಮ್ಮ ಗೋಲ್ಸ್ಗಳನ್ನು ರೀಚ್ ಆಗ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಈರ್ದಂತಹ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಆ ಸಮಸ್ಯೆಗಳಿಂದೆಲ್ಲ ನೀವು ಹೊರಗೆ ಬರಬೇಕು ಅಂದ್ರೆ ಈರ್ದಂತಹ ಸಣ್ಣ ಪುಟ್ಟದಂತಹ ಪರಿಹಾರಗಳನ್ನ, ನಿಮ್ಮ ಜಾತಕದಲ್ಲಿನ ದೋಷಗಳನ್ನ ನೀವು ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ, ಖಂಡಿತವಾಗಿ ನೀವು ಈ ಒಂದು ಮೊಸರಿಗೆ ಸಂಬಂಧಪಟ್ಟಂತಹ ಶ್ರಾವಣದ ಶನಿವಾರದ ದಿನ ಮಾಡುವಂತಹ ಈ ಪರಿಹಾರವನ್ನ ಮಾಡ್ಕೊಂಡು ನೋಡಿ, ಖಂಡಿತವಾಗಿ ಅದ್ಭುತವಾಗಿರ್ತದೆ, ಹಾಗೂ ಆಶ್ಚರ್ಯವನ್ನ ಕೂಡ ಪಡ್ತೀರಿ. ಸಿರಿ ಸಂಪತ್ತುಗಳು ಅನ್ನೋದು ವೃದ್ಧಿ ಆಗ್ತದೆ. ಕೆಲವರ ಜಾತಕದಲ್ಲಿ ಸಮಸ್ಯೆಗಳು ಅಂತ ಇರ್ತದೆ. ಸಮಸ್ಯೆಗಳು ಅಂದಾಗ ಜಾತಕದಲ್ಲಿ ನಮಗೆ ಈ ಒಂದು ನಾಗರ ದೋಷಗಳಾಗಿರ್ಬಹುದು, ಅದು ಗ್ರಹಗಳ ಯಾವುದಾದ್ರೂ ಒಂದು ಗ್ರಹಗಳ ದೋಷಗಳಾಗಿರ್ಬಹುದು, ಇರ್ತದಂತಹ ದೋಷಗಳು ಏನೇ ಇದ್ರೂ ಕೂಡ ಅದೆಲ್ಲವೂ ನಮಗೆ ಒಂದಲ್ಲ ಒಂದು ರೀತಿಯಾಗಿ ಬಾಧಿಸ್ತಾ ಇರುತ್ತೆ, ಅಂದ್ರೆ ನಮ್ಮನ್ನ ಕಾಡ್ತಾ ಇರ್ತವೆ. ಆ ಕಾಡುವಂತಹ ಈ ಬಾಧಿಸುವಂತಹ ಏನು ಈ ದೋಷಗಳಿದೆ, ಆ ದೋಷಗಳಿಂದ ವಿಮುಕ್ತಿಯನ್ನ ಪಡ್ಕೊಳ್ಬೇಕು ಅಂತ ಎಷ್ಟೋ ಪೂಜೆ ಪುನಸ್ಕಾರಾದಿಗಳನ್ನ, ವ್ರತಗಳನ್ನ, ನಿಯಮಗಳನ್ನ ಎಲ್ಲ ಮಾಡಿರ್ತೀವಿ, ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿರ್ತೀವಿ, ಆದ್ರೆ ಆಗ್ತಾ ಇರೋದಿಲ್ಲ. ಆದ್ರೆ ಈ ಶ್ರಾವಣದ ಶನಿವಾರ ದಿನದಂದು ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ, ಅದ್ಭುತವಾಗಿ ನಿಮ್ಮ ಜಾತಕದಲ್ಲಿನ ದೋಷಗಳು ನಿವಾರಣೆ ಆಗುತ್ತೆ. ಇದೇನಿದು ಹೀಗೆ ಹೇಳ್ತಿದ್ದಾರೆ, ಬರೀ ಕೇವಲ ಮೊಸರಿಗೆ ಈ ಎರಡು ಪದಾರ್ಥಗಳನ್ನ ಬೆರೆಸಿ ತಿನ್ನೋದ್ರಿಂದ ಜಾತಕದ ದೋಷಗಳು ನಿವಾರಣೆ ಆಗ್ತವ ಅನ್ನೋದನ್ನ ನೀವು ಅನ್ಕೊಳ್ಬಹುದು. ಆದ್ರೆ ಇಲ್ಲಿ ಹೌದು, ಇದನ್ನ ನಮ್ಮ ಒಂದು ಹಿಂದೂ ಸನಾತನ ಧರ್ಮದ ಪರಿಹಾರ ಶಾಸ್ತ್ರದಲ್ಲೇ ಹೇಳಿರುವ ಪ್ರಕಾರವಾಗಿ ಈ ಒಂದು ವಸ್ತುವನ್ನ ಮೊಸರಿನ ಜೊತೆಗೆ ಬೆರೆಸಿ ತಿನ್ನೋದ್ರಿಂದಾಗಿ ನಮಗಿರುವಂತ ಸರ್ವ ದೋಷಗಳು ನಿವಾರಣೆ ಆಗ್ತದೆ ಅಂತ ಹೇಳಿದ್ದಾರೆ. ಹೌದು, ಆ ಒಂದು ವಸ್ತು ಯಾವ್ದಪ್ಪ ಅಂದ್ರೆ, ಮೊಸರಿನ ಜೊತೆಗೆ ಬೆರೆಸಿ ತಿನ್ನುವಂತಹ ವಸ್ತು ಅದೇ ಕಪ್ಪು ಬಣ್ಣದಲ್ಲಿರುವಂತಹ ಕಲ್ಲುಪ್ಪು. ಹೌದು, ಈ ಕಪ್ಪು ಕಲ್ಲುಪ್ಪನ್ನ ನೀವು ಬೆರೆಸಿ ತಿನ್ನೋದ್ರಿಂದ ಈ ನಿಮ್ಮ ಜಾತಕದಲ್ಲಿನ ದೋಷಗಳು ನಿವಾರಣೆ ಆಗ್ತದೆ. ಹೇಗೆ ಮಾಡ್ಬೇಕು ಶನಿವಾರ ದಿನದಂದು ಅಂದ್ರೆ, ಶನಿವಾರದ ದಿನ ನೀವು ಬೆಳಗ್ಗೆನೇ ಪ್ರಾತಃ ಕಾಲದಲ್ಲಿ ಹೇಗೆ ಹೇಳ್ತಿರೋ ಹಾಗೆ ಎದ್ದು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಪೂಜೆ ಪುನಸ್ಕಾರದಿಗಳು ನೀವು ಮಾಡೋಗಿದ್ರೆ ಮಾಡಿ, ಮಾಡದೇ ಇರುವಂತಹವರಿದ್ರು ಕೂಡ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈ ರೀತಿ ಈ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋಂತ ಮನಸ್ಸಾದ್ರೆ ಹೇಗಿದ್ರು ಮಾಡ್ಕೊಳ್ಳಿ, ಅಥವಾ ಪೂಜೆ ಪುನಸ್ಕಾರಾದಿಗಳಿದ್ರೆ ಪೂಜೆ ಪುನಸ್ಕಾರಾದಿಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಜಾಗದಲ್ಲಿ ನೀವು ಕುಳಿತುಕೊಂಡು ಒಂದು ಸ್ಪೂನ್ನಷ್ಟು ಮೊಸರನ್ನ ನಿಮ್ಮ ಕೈಯೊಳಗಡೆ ಹಾಕೊಳ್ಳಿ, ಹಾಗೂ ಎರಡು ಚಿಟಕಿಯಷ್ಟು ಒಂದು ಏನು ಕಪ್ಪು ಕಲ್ಲುಪ್ಪನ್ನ, ಅದು ಬರುತ್ತೆ, ಸಿಗೋದಿಲ್ಲ, ಎಲ್ಲಿ ಸಿಗುತ್ತೆ ಏನು ಅಂತ ಕೇಳಬೇಡಿ. ಗಂದಿಗೆ ಅಂಗಡಿಯಲ್ಲಿ ನೀವು ಪ್ರಯತ್ನ ಪಟ್ಟರೆ, ಅಥವಾ ವಿಶೇಷವಾದಂತಹ ಪೂಜಾ ಸಾಮಗ್ರಿ ಸ್ಟೋರ್ಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಸಿಗ್ತದೆ ಆ ಒಂದು ಉಪ್ಪು. ಅದನ್ನು ಒಂದು ಸ್ವಲ್ಪ ಬೆರೆಸ್ಕೊಂಡು ಅದರ ಜೊತೆಗೆ ಜೀರಿಗೆ ಪುಡಿಯನ್ನು ಕೂಡ ಬೆರೆಸ್ಕೊಂಡು ಕೈಯಲ್ಲಿ ಇಟ್ಕೊಂಡು, ಅಥವಾ ಕೈಯಲ್ಲಿ ಹಾಕೊಳ್ಳೋದಕ್ಕಿಂತ ಮೊಸರನ್ನ ಒಂದು ಬೌಲ್ನೊಳಗಡೆ ಹಾಕೊಂಡು ಆ ಬೌಲ್ನ ಕೈ ಮೇಲೆ ಇಟ್ಕೊಂಡು ನಿಮ್ಮ ಸಮಸ್ಯೆಗಳೇನಿದೆ, ನಿಮಗೆ ಆರ್ಥಿಕ ಪರದಂತಹ ಸಮಸ್ಯೆಗಳಿದೆ, ಅನಾರೋಗ್ಯ ಸಮಸ್ಯೆಗಳಿದೆ, ಏನು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನ ಅಥವಾ ನಿಮ್ಮ ಕುಲದೇವರನ್ನ ನೀವು ಸ್ಮರಣೆ ಮಾಡುವಂತಹ, ಹೆಚ್ಚು ನಂಬುವಂತಹ ನಿಮ್ಮ ಒಂದು ಇಷ್ಟ ದೇವರನ್ನ ನೀವು ಸ್ಮರಣೆಯನ್ನು ಮಾಡ್ಕೊಳ್ಳಿ. ಸ್ಮರಣೆಯನ್ನ ಮಾಡಿಕೊಂಡು ಆ ಒಂದು ಏನು ಆ ಒಂದು ಮೊಸರನ್ನು ನೀವು ಸೇವಿಸ್ತಾ ಬನ್ನಿ.
ಅಂದ್ರೆ ತಿನ್ಬೇಕು ಅದನ್ನ. ತಿನ್ನೋದ್ರಿಂದಾಗಿ ಆ ಒಂದು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೋದೆಲ್ಲ ಬಗೆಹರಿಲಿ ಅಂತ ಹೇಳಿ ತಿನ್ನೋದ್ರಿಂದಾಗಿ ನಮಗೆ ಸಾಮಾನ್ಯವಾಗಿ ಒಂದೆರಡು ಬಾರಿ ಮಾಡ್ತಾ ಇದ್ದಾಗೆ ಆಗಲ್ಲ, ಇದನ್ನು ವಾರಕ್ಕೆ ಒಮ್ಮೆಯಂತೆ ಒಂದಷ್ಟು ದಿನಗಳ ಕಾಲ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಆ ರೀತಿಯಾಗಿ ಮಾಡ್ಕೊಳ್ತಾ ಪ್ರತಿ ಶನಿವಾರವೂ ಮಾಡ್ಕೊಳ್ತಾ ಬನ್ನಿ. ಅದರಲ್ಲೂ ಕೂಡ ಶ್ರಾವಣದ ಶನಿವಾರದನ್ನ ಆರಂಭ ಮಾಡೋದ್ರಿಂದಾಗಿ ಬಹಳಷ್ಟು ಅನುಕೂಲವಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿನ ವ್ಯತ್ಯಾಸಗಳಿದ್ರೆ ಅದು ಕೂಡ ಒಂದು ಕಂಟ್ರೋಲಿಗೆ ಬರುತ್ತೆ, ಹಾಗೂ ನಿಮಗೆ ಏನಾದರೂ ಆರ್ಥಿಕವಾದಂತಹ ಸಮಸ್ಯೆಗಳಿದ್ರು ಕೂಡ ಅದು ಕೂಡ ನಿಮಗೆ ಮೇಲಾಗ್ತಾ ಬರ್ತದೆ, ಹಾಗೂ ನಿಮಗಿರುವಂತಹ ಅನಾರೋಗ್ಯ ಆರ್ಥಿಕ ಪರದಂತಹ ಅನಾರೋಗ್ಯ ಸಮಸ್ಯೆಗಳಿದ್ರು ಕೂಡ ಎಲ್ಲವೂ ಕೂಡ ನಿಮಗೆ ನಿವಾರಣೆ ಆಗಿ ಅದೃಷ್ಟವಂತರಾಗ್ತಾ ಹೋಗ್ತೀರಿ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗಿ ಅನುಕೂಲವಾಗುತ್ತದೆ. ಕೆಲಸ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.